ಭಗವಂತನಿಗೆ ನಮಸ್ಕಾರ ಮಾಡುವಾಗ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದನ್ನ ವರಾಹ ಪುರಾಣ ತಿಳಿಸಿಕೊಡ್ತದೆ. ಮೊದಲಿಗೆ ಎಡಗಾಲನ್ನ ಭೂಸ್ಪರ್ಶ ಮಾಡಬೇಕಂತ, ಎಡಗಾಲಿನ ಮಂಡಿ ಏನಿದೆ ಮಂಡಿಯನ್ನ ಭೂಮಿಗೆ ಸ್ಪರ್ಶ ಮಾಡಬೇಕು. ಅನಂತರದಲ್ಲಿ ಎರಡೂ ಕೈಗಳನ್ನ ನೆಲದ ಮೇಲೆ ಇಡಬೇಕು. ಅನಂತರದಲ್ಲಿ ಬಲಮಂಡಿಯನ್ನ ಇಡಬೇಕು. ಹಣೆಯನ್ನ ಭೂಮಿಗೆ ತಾಕಿಸಿ ಆ ತಲೆಯ ಮೇಲೆ ಗುಣಾಕಾರದ ಚಿಹ್ನೆಯಲ್ಲಿ ಕೈಗಳನ್ನ ಇಡಬೇಕು. ಬಲಗೈ ಮೇಲೆ ಎಡಗೈ ಕೆಳಗಡೆ ಮಾಡಿ ಆ ಕೈಗಳನ್ನ ಇಟ್ಟು ಬಲಗೈಯಿಂದ ಪರಮಾತ್ಮನ ಬಲಪಾದವನ್ನ, ಎಡಗೈಯಿಂದ ಪರಮಾತ್ಮನ ಎಡಪಾದವನ್ನ ನಾನು ಸ್ಪರ್ಶ ಮಾಡ್ತಾ ಇದ್ದೇನೆ ಅಂತ ಚಿಂತನೆಯನ್ನ ಮಾಡ್ತಾ ನಾವು ನಮಸ್ಕಾರವನ್ನ ಮಾಡಬೇಕು ಎನ್ನುವುದಾಗಿ ತಿಳಿಸ್ತಾರೆ. ಯಾಕೆ ಪಾದಕ್ಕೆ ನಮಸ್ಕಾರ ಅಂತ ಕೇಳಿದರೆ, ಭಗವಂತನ ಪಾದಗಳು ಜ್ಞಾನಾನಂದಮಯಂ ದೇವಂ. ಇಡೀ ಭಗವಂತನ ದೇಹವೇ ಜ್ಞಾನ ಮತ್ತು ಆನಂದ. ಭಗವಂತನ ಪಾದಗಳು ಕೂಡ ರಾಯರು ತತ್ವಸಂಖ್ಯಾನದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಸುವರಿತಿ ಪದದ್ವಯಂ ಅಂತ. ಆ ಭಗವಂತನ ಪಾದಗಳಲ್ಲಿ ಜ್ಞಾನ ಮತ್ತು ಆನಂದ ತುಂಬಿಕೊಂಡಿದೆ. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ, ಆನಂದಮಯಗೆ ಚಿನ್ಮಯಗೆ. ಭಗವಂತನ ಪಾದ ಒಂದು ಆನಂದ, ಒಂದು ಜ್ಞಾನ. ಜೀವನದಲ್ಲಿ ಎರಡೂ ಬೇಕಲ್ವಾ, ಆನಂದನೂ ಬೇಕು ಜ್ಞಾನನೂ ಬೇಕು. ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ. ಆ ಜ್ಞಾನ ಬರಬೇಕು ಅಂದ್ರೆ ಮೊದಲು ಆನಂದ ಬೇಕು. ಹೀಗಾಗಿ ಆನಂದ ಮತ್ತು ಜ್ಞಾನಗಳು ಆ ಭಗವಂತನ ಪಾದಗಳು. ಜ್ಞಾನಾನಂದ ವಂದೇ ಗೋವಿಂದಮಾನಂದ ಜ್ಞಾನ ದೇಹಂ ಪತಿಂ ಶ್ರಿಯಃ. ಇಂತಹ ಭಗವಂತನ ಪಾದಗಳನ್ನ ನಾವು ಮುಟ್ಟಬೇಕು, ಈ ರೀತಿಯಾಗಿ ನಮಸ್ಕಾರವನ್ನ ಮಾಡಬೇಕು ಎನ್ನುವುದಾಗಿ ವರಾಹ ಪುರಾಣ ನಮಗೆ ತಿಳಿಸಿಕೊಡ್ತದೆ. ಭಗವಂತನ ಮುಂದೆ ನಮಸ್ಕಾರ ಮಾಡುವಾಗ ಯಾವ ಭಾಗದಲ್ಲಿ ಮಾಡಬೇಕು, ಮುಂದೆ ಮಾಡಬೇಕು ಅಥವಾ ಹಿಂದೆ ಮಾಡಬೇಕು, ಎಡಗಡೆಯೋ ಬಲಗಡೆಯೋ ಯಾವ ಭಾಗದಲ್ಲಿ ನಾವು ನಮಸ್ಕಾರವನ್ನ ಮಾಡಬೇಕು ಅಂತಂದರೆ, ಅಗ್ರೆ ಪೃಷ್ಠೆ ವಾಮಭಾಗೆ ಸಮೀಪೆ ಗರ್ಭಮಂದಿರೆ ಜಪಹೋಮ ನಮಸ್ಕಾರ ನಕುರಿಯಾತ್ ಕೇಶವಾಲಯೇ. ಭಗವಂತನ ಮುಂಭಾಗದಲ್ಲಿ ನಮಸ್ಕಾರವನ್ನ ಮಾಡಬಾರದು. ಯಾಕೆ ಅಂತಂದರೆ ಮುಂದುಗಡೆ ಗರುಡ ಸ್ತಂಭ ಇರ್ತದೆ, ಗರುಡ ದೇವರಿಗೆ ನಾವು ಕಾಲು ಮಾಡಿದಂತೆ ಆಗ್ತದೆ. ಹೀಗಾಗಿ ಭಗವಂತನ ಎದುರಿಗೆ ನಮಸ್ಕಾರವನ್ನ ಮಾಡಿದರೆ ಮೃತ್ಯು ನಮ್ಮನ್ನ ಅಟ್ಟಿಸಿಕೊಂಡು ಬರ್ತದೆ. ಹೀಗಾಗಿ ಭಗವಂತನ ಎದುರಿಗೆ ನಮಸ್ಕಾರವನ್ನ ಮಾಡಬಾರದು. ಸಮೀಪೆ ಗರ್ಭಮಂದಿರೇ, ಗರ್ಭಗುಡಿಯ ಹತ್ತಿರದಲ್ಲಿ ನಮಸ್ಕಾರ ಮಾಡಬಾರದು. ಸಕಲ ದೇವತೆಗಳು ಪರಮಾತ್ಮನ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ತನ್ನ ದಾಸರ ಮ್ಯಾಳದೋಳು ಕುಣಿದಾಡು ತಿಹನಾ. ಆ ಭಗವಂತನ ದಾಸರ ಮೇಳ ಆ ಗರ್ಭಗುಡಿಯ ಸುತ್ತಲೂ ಇರ್ತದೆ. ಹೀಗಾಗಿ ಅಲ್ಲಿ ನಮಸ್ಕಾರವನ್ನ ಮಾಡಬಾರದು, ಗರ್ಭಮಂದಿರದ ಸಮೀಪದಲ್ಲಿ. ಭಗವಂತನ ಎಡಗಡೆ ನಮಸ್ಕಾರವನ್ನ ಮಾಡಬಾರದು. ಮಾಡಿದರೆ ಅದೆಲ್ಲವೂ ಕೂಡ ದೈತ್ಯರ ಪಾಲಾಗಿ ಹೋಗ್ತದೆ. ಮತ್ತೆ ಭಗವಂತನ ಎಡಹಸ್ತದಲ್ಲಿ ಆಯುಧಗಳು ಇರ್ತವೆ, ಅಲ್ಲಿಯೂ ಕೂಡ ಮೃತ್ಯು ಬರುವಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ಹಿಂಭಾಗದಲ್ಲಿ ಭಗವಂತನ ಹಿಂದೆ ನಮಸ್ಕಾರವನ್ನು ಕೂಡ ಮಾಡಬಾರದು. ಅಲ್ಲಿ ನಮಸ್ಕಾರವನ್ನ ಮಾಡಿದರೆ ಅಪಜಯ ಅಪನಿಂದೆಗಳು ಕೂಡ ನಮಗೆ ಬರ್ತದೆ. ಹೀಗಾಗಿ ಪರಮಾತ್ಮನ ಫಲಕ್ಕೇನೆ ನಮಸ್ಕಾರವನ್ನ ಮಾಡಬೇಕು. ದಕ್ಷಿಣೇ ಸರ್ವಕಾಮದಃ, ಎಲ್ಲ ರೀತಿಯಾದ ಫಲಗಳನ್ನ ನಾವು ಪಡೆಯಬೇಕು ಅನ್ನುವುದಾದರೆ ನಾವು ಭಗವಂತನ ಬಲಭಾಗದಲ್ಲಿ ನಮಸ್ಕಾರ ಮಾಡಬೇಕು ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭಗವಂತನಿಗೆ ಈ ಭಾಗದಲ್ಲಿ ನಮಸ್ಕಾರವನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಮಸ್ಕಾರವನ್ನ ಭಗವಂತನಿಗೆ ಮಾಡುವುದರಿಂದ ಫಲ ಅದೇನು ಸಾಧ್ಯವೇ ಇಲ್ಲ ಹೇಳಲಿಕ್ಕೆ. ಎಂತಹ ಫಲ ಇದೆ ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ನಮ್ಮ ಕಣ್ಣು ಕಿವಿ ಮೂಗು ಬಾಯಿ ಸಕಲೇಂದ್ರಿಯಗಳು ಮನಸ್ಸಿನಲ್ಲಿ ಇದ್ದುಕೊಂಡು ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನ ಭಗವಂತ ಮಾಡ್ತಾನೆ ಅಂತಂದಾಗ ಆ ಭಗವಂತನಿಗೆ ಎಷ್ಟು ನಮಸ್ಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಮಸ್ಕಾರದ ಫಲ ವರ್ಣನೆಗೆ ಮೀರಿತ್ತು. ಹೀಗಾಗಿ ನಮಸ್ಕಾರದ ವಿಷಯದಲ್ಲಿ ನಾವು ಏನನ್ನೂ ಹೇಳಲಿಕ್ಕೆ ಬರದೇ ಇದ್ದಂತೆ. ಅದಕ್ಕೆ ಶ್ರೀಕೃಷ್ಣನ ಒಂದು ನಮಸ್ಕಾರದ ಮಹತ್ವವನ್ನು ಮಹಾಭಾರತದಲ್ಲಿ ತೋರಿಸಿಕೊಡ್ತಾನೆ ನಮಗೆ. ದುರ್ಯೋಧನ ಬಹಳ ಕಾಟ ಕೊಟ್ಟ ಪಾಪ ಭೀಷ್ಮಾಚಾರ್ಯರಿಗೆ. ಭೀಷ್ಮಾಚಾರ್ಯರು ರಣಾಂಗಣದ ಮಧ್ಯದಲ್ಲಿ ನಿಂತುಕೊಂಡು ಹೇಳ್ತಾರಂತೆ, ನಾಳೆ ಪಾಂಡವರನ್ನ ಸಂಹಾರ ಮಾಡಿಬಿಡ್ತೇನೆ ಅಂತ. ಎಲ್ಲರೂ ಬಿಡಾರಕ್ಕೆ ಬಂದರು. ಪಾಂಡವರ ಬಿಡಾರದಲ್ಲಿಯೂ ಕೂಡ ತಲ್ಲಣ. ಯಾಕೆ? ಭೀಷ್ಮರ ಪ್ರತಿಜ್ಞೆ ಅಂತಂದರೆ ಮುಗದೇ ಹೋಯಿತು. ಯಾಕೆ? 575 ವರ್ಷಗಳ ಕಾಲ ಅವರಿವರ ಹತ್ತಿರ ಅಲ್ಲ, 21 ಬಾರಿ ಭೂಪ್ರದಕ್ಷಿಣೆಯನ್ನ ಮಾಡಿ ದುಷ್ಟರ ಸಂಹಾರವನ್ನ ಮಾಡಿದಂತಹ ಪರಶುರಾಮ ದೇವರ ಹತ್ತಿರ ವಿದ್ಯೆಯನ್ನ ಕಲಿತಂತಹ ಮಹಾನುಭಾವರು ಭೀಷ್ಮಾಚಾರ್ಯರು. ಅಂತಹ ಭೀಷ್ಮರು ನಾಳೆ ಎಲ್ಲರನ್ನ ಕೊಲ್ತೇನೆ ಅಂತಂದರೆ ಅದನ್ನ ಮೀರಿಸುವ ಶಕ್ತಿ ಯಾರಿಗೆ ಇದೆ ಹೇಳಿ? ಎಲ್ಲರೂ ಗಾಬರಿಯಾಗಿ ನಿಂತಿದ್ದಾರೆ. ಕೃಷ್ಣ ಬಂದ, ದ್ರೌಪದಿಯನ್ನ ಕರೆದ, ದ್ರೌಪದಿಯನ್ನ ಕರೆದುಕೊಂಡು ಭೀಷ್ಮರ ಬಿಡಾರಕ್ಕೆ ಬಂದನಂತೆ.
ದ್ರೌಪದಿಗೆ ಹೇಳಿದ, ಒಳಗಡೆ ಹೋಗು, ಭೀಷ್ಮರಿದ್ದಾರೆ, ನಿನ್ನ ಅಜ್ಜ ನಮಸ್ಕಾರ ಮಾಡಿಕೊಂಡು ಬಾ ಅಂತ ಹೇಳಿದಳು. ಹೋಗಿ ನಮಸ್ಕಾರವನ್ನ ಮಾಡಿದಳು. ಮಾಡಿದಾಕ್ಷಣದಲ್ಲೇನೆ ಭೀಷ್ಮರ ಬಾಯಿಯಿಂದ ಬಂದಂತಹ ಮಾತು ದೀರ್ಘ ಸುಮಂಗಲಿ ಭವ. ಆ ನಮಸ್ಕಾರಕ್ಕೆ ಇರುವಂತಹ ಶಕ್ತಿಯೇ ಅಂತಹದ್ದು. ಆಗ ಭೀಷ್ಮರಂತಾರೆ, ಆ ಬಾಯಿಯಿಂದ ಮಾತು ಹೊರಟ ಮೇಲೆ ಆ ಭೀಷ್ಮರಂತಾರೆ, ಹೊರಗಡೆ ಕೃಷ್ಣ ಬಂದಿದ್ದಾನೇನು ಅಂತ ನೋಡಿ ಭೀಷ್ಮರ ಶಕ್ತಿ ಅಂತಹದ್ದು. ಅಂತಹ ಭೀಷ್ಮರ ಕೈಯಿಂದ ಅನುಗ್ರಹ ಪಡೆಯಬೇಕು ಅಂದರೆ ಅದು ನಮಸ್ಕಾರದಿಂದಲೇ ಸಾಧ್ಯ ಅನ್ನುವುದನ್ನ ಭಗವಂತ ತಾನು ನಮಸ್ಕಾರದ ಮಹತ್ವವನ್ನ ತೋರಿಸಿಕೊಟ್ಟ. ಗುರು ಹಿರಿಯರಿಗೆ ನಮಸ್ಕಾರ ಮಾಡಿದರೇನೆ ಜೀವ ಉಳಿತದೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿದರೇನೆ ಆಯಸ್ಸು, ವಿದ್ಯೆ, ಯಶಸ್ಸು, ಬಲ ಎಲ್ಲವೂ ಸಿಗುತ್ತದೆ, ಇನ್ನು ಭಗವಂತನಿಗೆ ನಮಸ್ಕಾರ ಮಾಡಿದರೆ ಏನು ಸಿಗಲಿಕ್ಕಿಲ್ಲ ಹೇಳಿ. ಅದಕ್ಕೆ ನೋಡಿ ಭಗವಂತನ ಮುಂದೆ ಇರುವಂತಹ ಗಂಟೆಯೂ ಕೂಡ, ಗಂಟೆಯಲ್ಲಿ ನಮ್ಮ ವಾಯುದೇವರು, ವಾಯುದೇವರು ಎಂದಿಗೂ ಕೈ ಎತ್ತಿ ನಿಂತಿಲ್ಲ, ಗಂಟೆಯಲ್ಲಿ ಕೈ ಮುಗಿದೇ ನಿಂತಿದ್ದಾರೆ. ನಾನು ಎಲ್ಲಿ ನಾದವನ್ನ ಮಾಡ್ತೇನೆ ಭಗವಂತನ ಮುಂದೆ ಅಲ್ವಾ, ಹೀಗಾಗಿ ಭಗವಂತನ ಮುಂದೆ ನಾನು ನಾದ ಮಾಡಬೇಕಾದ್ರೆ ಕೈ ಮುಗದೇ ಮಾಡ್ತೇನೆ ಅಂತ ಭಗವಂತನ ಮುಂದೆ ಕೈ ಮುಗಿದು ನಿಂತಿದ್ದಾರೆ. ಕರವ ಮುಗಿದ ಮುಖ್ಯ ಪ್ರಾಣ ಅಂತ ದಾಸರು ಅಂತಾರೆ. ಈ ನಿಟ್ಟಿನಲ್ಲಿ ಕೈಯನ್ನ ಮುಗಿದಿದ್ದಾರೆ. ನಾವೂ ಕೂಡ ನಮಸ್ಕಾರವನ್ನ ದೇವರಿಗೆ ಸಮರ್ಪಣೆ ಮಾಡ್ತೇವೆ.